ನಮಸ್ತೆ, ಶ್ರೀ ಆರಾಧ್ಯ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಫ್ರಿಜ್ ಡೀಪ್ ಕ್ಲೀನಿಂಗ್ ತೋರಿಸ್ತಾ ಇದ್ದೀನಿ. ನಾನು ಫ್ರಿಜ್ ಡೀಪ್ ಕ್ಲೀನ್ ಮಾಡಿ ಆಲ್ಮೋಸ್ಟ್ 3 ಮಂತ್ಸ್ ಆಗ್ತಾ ಇದೆ. ಬಟ್ ನಾನು ಎವ್ರಿ 10-15 ಡೇಸ್ಗೆ ಒಂದ್ಸರಿ ಲೈಟಾಗಿ ಕ್ಲೀನ್ ಮಾಡ್ತಾ ಇರ್ತೀನಿ. ಸೊ ನನಗೆ ಡೀಪ್ ಕ್ಲೀನ್ ಮಾಡೋದು ಅಷ್ಟು ಅವಶ್ಯಕತೆ ಅದೇ ಬರಲ್ಲ. ಸೊ 2-3 ಮಂತ್ಸ್ಗೆ ಒಂದ್ಸರಿ ನಾನು ಮಾಡ್ತಾ ಇರ್ತೀನಿ. ಆ್ಯಂಡ್ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ರಿಕ್ವೆಸ್ಟು, ಯಾರ್ಯಾರು ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಇಲ್ಲ ನಂದು ಇನ್ನೂ ಕ್ಲೀನಿಂಗ್ ವೀಡಿಯೋಸ್ ನೋಡಬೇಕಂದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಕೆಳಗಡೆ ರೆಡ್ ಕಲರ್ ಬಟನು ಅದ್ರ ಪಕ್ಕಕ್ಕೆ ಬೆಲ್ ಐಕನ್ ಇರುತ್ತೆ, ಸೊ ಅದನ್ನು ಕ್ಲಿಕ್ ಮಾಡಿ ಅದರಲ್ಲಿ ಹಾಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಾನು ಯಾವಾಗ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು, ಯಾವ ಕ್ಲೀನಿಂಗ್ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಇದು ನನ್ನ ಸ್ಮಾಲ್ ರಿಕ್ವೆಸ್ಟ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನಂಗೆ ತುಂಬ ಮೋಟಿವೇಟ್ ಇರುತ್ತೆ. ನಾನು ಲೇಟ್ ಮಾಡಿದಂಗೆ ವೀಡಿಯೋ ಸ್ಟಾರ್ಟ್ ಮಾಡೋಣ. ನೀವು ಕ್ಲೀನ್ ಮಾಡೋಕ್ಕಿಂತ ಮುಂಚೆ ಫಸ್ಟು ಪವರ್ ಸಪ್ಲೈ ಬಟನ್ ಆಫ್ ಮಾಡಬೇಕು. ನಾನಿಲ್ಲಿಗೆ ಆಫ್ ಮಾಡಿಲ್ಲ, ಲೈಟಿಂಗ್ಗೋಸ್ಕರ ವೀಡಿಯೋ ಚೆನ್ನಾಗಿ ಬರುತ್ತೆ ಅಂತ, ಬಟ್ ಕ್ಲೀನ್ ಮಾಡೋ ಟೈಮಲ್ಲಿ ನಾನು ಆಫ್ ಮಾಡಿದ್ದೀನಿ ಇವತ್ತು. ಅದಾದಮೇಲೆ ಫ್ರಿಜ್ಜಲ್ಲಿರೋ ಎಲ್ಲ ಐಟಮ್ಸ್ ತೆಗೆದು ಹೊರಗಡೆ ಇಟ್ಕೊಳ್ಳಿ. ಆ್ಯಂಡ್ ನಾನು ನಿಮಗೆ ಇಲ್ಲೊಂದು ಟಿಪ್ ಕೊಡ್ತಾ ಇದ್ದೀನಿ, ನೀವು ಎಲ್ಲ ಫ್ರಿಜ್ಜಲ್ಲಿ ಐಟಮ್ಸ್ ಖಾಲಿ ಆಗಿರುತ್ತಲ್ಲ, ವೆಜಿಟೇಬಲ್ ಫ್ರೂಟ್ಸು, ಆ ಟೈಮಲ್ಲಿ ಕ್ಲೀನ್ ಮಾಡಿ. ಸೊ ನಿಮಗೆ ಈಸಿ ಇರುತ್ತೆ ಎಲ್ಲ ತೆಗಿಯೋಕ್ಕಾಗಲಿ, ಇಡೋಕ್ಕಾಗಲಿ. ಅದೊಂದು ಟಿಪ್ಪು. ಇಲ್ಲಾಂದರೆ ನೀವು ಹೊರಗಡೆ ಹೋಗಿ ಮಾರ್ಕೆಟ್ಗೆ ಹೋಗಿ ಎಲ್ಲ ಫ್ರೂಟ್ಸು ವೆಜಿಟೇಬಲ್ಸ್ ತರೋ ಟೈಮಲ್ಲಿ ತರೋಕ್ಕಿಂತ ಮುಂಚೆ ಕ್ಲೀನ್ ಮಾಡಿ. ಸೊ ನಿಮ್ಗೆ ಅವಾಗ ಈಸಿ ಇರುತ್ತೆ. ನಾನಿಲ್ಲಿ ಮೇಲೆ ಫ್ರೀಸರಲ್ಲಿರೋ ಐಟಮ್ಸ್ ಕೂಡ ಎಲ್ಲ ಹೊರಗಡೆ ತೆಗಿತಾ ಇದ್ದೀನಿ. ಸ್ವಲ್ಪ ಫ್ರೀಸರಲ್ಲಿ ನಂದು ಜಾಸ್ತಿ ಐಟಮ್ಸ್ ಇರುತ್ತೆ. ನಾನು ಊರಿನಿಂದ ಖಾರದ ಪುಡಿ, ಒಣಕೊಬ್ಬರಿ ಪುಡಿ, ಕಡಲೆ ಹಿಟ್ಟು ಈ ಥರ ಎಲ್ಲ 3 ಮಂತ್ಸ್ಗೆ ಆಗೋಷ್ಟು ತಂದ್ಕೊಂಡಿರ್ತೀನಿ. ಸೊ ಅದೆಲ್ಲ ಹುಳ ಬೀಳಬಾರ್ದಂತ ನಾನು ಫ್ರೀಸರಲ್ಲೇ ಇಟ್ಕೊಂಡಿರ್ತೀನಿ. ಸೊ ನಿಮಗೆ ಇದೊಂದು ಟಿಪ್ಪು. ಇನ್ನೊಂದು, ನಾನಿಲ್ಲಿ ಸೊಲ್ಯೂಷನ್ ಯೂಸ್ ಮಾಡ್ತಾ ಇದ್ದೀನಿ. ನಾನು ಇದನ್ನು ಮನೆಯಲ್ಲೇ ಮಾಡಿಕೊಂಡಿದ್ದೆ, ಜಸ್ಟ್ ವಿನಿಗರು ವಿಮ್ಮು ವಾಟರ್ ಯೂಸ್ ಮಾಡಿಕೊಂಡು. ನಿಮ್ಗೆ ಅದು ಬೇಕಂದ್ರೆ ಆ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೇರ್ ಮಾಡ್ತೀನಿ, ನೀವು ಚೆಕ್ ಮಾಡಿ. ಆ್ಯಂಡ್ ಫಸ್ಟು ನಾನಿಲ್ಲಿ ವೆಟ್ ಕ್ಲಾತ್ ಹತ್ರ ಒಂದ್ಸರಿ ವೈಪ್ ಮಾಡ್ಕೊತಾ ಇದ್ದೀನಿ. ಇನ್ನೊಂದು ಟಿಪ್ ಏನಂದರೆ, ನೀವು ಮೇಲೆಯಿಂದ ಕೆಳಗಡೆಗೆ ಬನ್ನಿ ಕ್ಲೀನಿಂಗು, ಮತ್ತು ಒಳಗಡೆಯಿಂದ ಹೊರಗಡೆ ಬನ್ನಿ. ನೀವು ಕೆಳಗಡೆಯಿಂದ ಮೇಲೆ ಕೂರ ಮತ್ತು ಕೆಳಗಡೆ ಗಲೀಜಾಗ್ತಾ ಇರುತ್ತೆ ಎಲ್ಲ, ಮೇಲೆ ಧೂಳೆಲ್ಲ ಬಿದ್ದು. ಸೊ ಇದೊಂದು ಟಿಪ್ಪು. ಆ್ಯಂಡ್ ಇಲ್ಲಿ ನಾನು ವೆಟ್ ಸೊಲ್ಯೂಷನ್ ಯೂಸ್ ಮಾಡಾದಮೇಲೆ ಈ ಥರ ಸ್ಪಾಂಜ್ ಸ್ಕ್ರಬ್ಬರ್ಗೆ ಸೊಲ್ಯೂಷನ್ ಹಾಕ್ಕೊಂಡು ಎಲ್ಲ ಫ್ರಿಜ್ಜೆಲ್ಲ ಸ್ಕ್ರಬ್ ಮಾಡ್ಕೊತಾ ಇದ್ದೀನಿ. ನೀವು ಈ ಥರ ಆದರೂ ಮಾಡ್ಕೊಳ್ಬೋದು, ಇಲ್ಲಾಂದರೆ ಡೈರೆಕ್ಟಾಗಿ ಸೊಲ್ಯೂಷನ್ನ ಸ್ಪ್ರೇ ಮಾಡಿ ಡ್ರೈ ಕ್ಲಾತ್ ಹತ್ರ ಆದರೂ ಒರೆಸ್ಕೊಳ್ಬೋದು, ಅದು ನಿಮ್ಮ ಇಷ್ಟ. ಬಟ್ ನನಗೇನಂದರೆ ಆಲ್ಮೋಸ್ಟ್ 15 ಡೇಸ್ ಒನ್ಸು ಡೈರೆಕ್ಟ್ ಸೊಲ್ಯೂಷನ್ ಹಾಕ್ಕೊಂಡು ನಾನು ಡ್ರೈ ಕ್ಲಾತ್ ಹತ್ರ ಒರೆಸ್ಕೊಂಡಿರ್ತೀನಿ. ಸೊ ನಾನು ಅದಕ್ಕೆ ಡೀಪ್ ಕ್ಲೀನ್ ಮಾಡೋ ಟೈಮಲ್ಲಿ ಈ ಥರ ಸ್ಪಾಂಜ್ ಹತ್ರ ಎಲ್ಲ ಸ್ಕ್ರಬ್ ಮಾಡಿಕೊಂಡು ಒರೆಸ್ಕೊತೀನಿ. ನನಗೆ ಈ ಥರ ಮಾಡಿದ್ರೇ ಒಂದು ಫೀಲ್ ಬರುತ್ತೆ, ಒಂದು ತುಂಬ ಕ್ಲೀನ್ ಆಗಿದೆ ಅನ್ನೋ ಥರ. ಒಂದು ಡೀಪ್ ಕ್ಲೀನಿಂಗ್ ಅಂದ್ರೆ ನನಗೆ ಈ ಥರ ಸ್ಪಾಂಜ್ ಸ್ಕ್ರಬ್ಬರ್ ಹತ್ರ ವೈಪ್ ಮಾಡ್ಕೊಳ್ಬೇಕು. ಬಟ್ ಶೋರಾಗಿ ನೀವು ಸ್ಪಾಂಜ್ ಸ್ಕ್ರಬ್ಬರೇ ಯೂಸ್ ಮಾಡಿ, ಇಲ್ಲಾಂದರೆ ನಿಮ್ಮದು ಫ್ರಿಜ್ಜದು ಶೈನಿಂಗ್ ಹೋಗ್ಬೋದು. ಸೊ ಅದರಿಂದ ಆ್ಯಂಡ್ ಸ್ಕ್ರಬ್ ಮಾಡಾದಮೇಲೆ ನಾನು ಮತ್ತೆ ಒಂದ್ಸರಿ ವೆಟ್ ಕ್ಲಾತ್ ಹತ್ರ ಇನ್ನೊಂದ್ಸರಿ ಒರೆಸ್ಕೊತೀನಿ. ಫ್ರಿಜ್ ಡೋರ್ಗೆ ಈ ಥರ ರಬ್ಬರ್ ಎಲ್ಲ ಇರುತ್ತಲ್ಲ, ಇದನ್ನು ನೀವು ಹಳೆ ಬ್ರಷ್ ಹತ್ರ ಕ್ಲೀನ್ ಮಾಡ್ಕೊಳ್ಳಿ. ಸೊ ಕಲೆ ಇದ್ದಿರೋದೆಲ್ಲ ಸಣ್ಣ ಸಣ್ಣದಲ್ಲೇ ಅದೆಲ್ಲ ಕೂಡ ತುಂಬ ಕ್ಲೀನಾಗಿ ಆಗಿಬಿಡುತ್ತೆ. ನಾನು ಒಂದ್ಸರಿ ಮತ್ತೆ ಸ್ಕ್ರಬ್ ಮಾಡಾದಮೇಲೆ ಎಲ್ಲನೂ ವೆಟ್ ಕ್ಲಾತ್ ಹತ್ರ ಮತ್ತೆ ವೈಪ್ ಮಾಡ್ಕೊತೀನಿ. ಸೊ ಅಷ್ಟೇ ನಾನು ಈ ಥರನೇ ಕ್ಲೀನ್ ಮಾಡೋದು. ನಾನು ಮೇಲೆ ಡೀಪ್ ಫ್ರೀಸರ್ ಕೂಡ ಈ ಥರನೇ ಕ್ಲೀನ್ ಮಾಡಿದ್ದೀನಿ, ಬಟ್ ನಾನು ನಿಮಗೆ ತೋರಿಸಿಲ್ಲ, ನಿಮಗೆ ಬೋರ್ ಆಗಿಬಿಡುತ್ತೆ ಅಂತ. ಮತ್ತು ನಾನು ಇಲ್ಲಿ ಕ್ಲೀನ್ ಮಾಡೋದು ಕೂಡ ಎಲ್ಲ ಸ್ಪೀಡ್ ಸೆಟ್ಟಿಂಗಲ್ಲಿ ಇಟ್ಕೊಂಡಿದ್ದೀನಿ, ಟೈಮ್ ವೇಸ್ಟ್ ಆಗಬಾರ್ದು ಅಂತ. ಆ್ಯಂಡ್ ಇನ್ನು ಅದಾದಮೇಲೆ ಹೊರಗಡೆ ಪಾರ್ಟು, ಡೋರ್ಸು, ಸೈಡ್ಸು ಇದೆಲ್ಲನೂ ನಾನು ವೆಟ್ ಕ್ಲಾತ್ ಏನು ಯೂಸ್ ಮಾಡಿಲ್ಲ, ಡೈರೆಕ್ಟಾಗಿ ಸೊಲ್ಯೂಷನ್ನ ಸ್ಪ್ರೇನ ಮಾಡಿ ಅದಾದಮೇಲೆ ಡ್ರೈ ಕ್ಲಾತ್ ಹತ್ರ ಒರೆಸ್ಕೊತಾ ಇದ್ದೀನಿ. ಆ್ಯಂಡ್ ಹ್ಯಾಂಡಲ್ಸ್ ಇರುತ್ತಲ್ಲ, ಹ್ಯಾಂಡಲ್ಸ್ ಮಾತ್ರ ನಾನು 2-2 ಸರಿ ಒರೆಸ್ಕೊತಾ ಇದ್ದೀನಿ. ಸ್ವಲ್ಪ ಕೊಳೆ ಆಗಿರುತ್ತಲ್ಲ, ನಾವು ಡೈಲಿ ಯೂಸ್ ಮಾಡ್ತೀವಿ ಹ್ಯಾಂಡಲ್ಸು. ಸೊ ಅದರಿಂದ 2-2 ಸರಿ ನಾನು ಸ್ಪ್ರೇ ಮಾಡಿಕೊಂಡು ಒರೆಸ್ಕೊತೀನಿ. ನೀವು ಬೇಕಿದ್ದರೆ ತುಂಬ ಕೊಳೆ ಆಗಿದೆ ಅಂದರೆ ಮತ್ತೆ ನೀವು ಸೇಮ್ ಪ್ರೊಸೀಜರ್ ಸ್ಪಾಂಜ್ ಸ್ಕ್ರಬ್ಬರ್ ಯೂಸ್ ಮಾಡ್ಬೋದು. ಇನ್ನು ಅದಾದಮೇಲೆ ನಾನಿನ್ನು ಎಲ್ಲ ಫ್ರಿಜ್ ಪ್ಲೇಟ್ಸು ಎಲ್ಲನೂ ವಾಶ್ ಮಾಡ್ಕೊತಾ ಇದ್ದೀನಿ. ನೀವು ಇದನ್ನು ಕೂಡ ಆದರೆ ಸ್ಪಾಂಜ್ ಸ್ಕ್ರಬ್ಬರೇ ಯೂಸ್ ಮಾಡಿ, ಇಲ್ಲಾಂದರೆ ನಾರ್ಮಲ್ ಸ್ಕ್ರಬ್ಬರ್ ಆದರೂ ಯೂಸ್ ಮಾಡ್ಕೊಳ್ಬೋದು. ಸೊ ಇನ್ನು ಎಲ್ಲ ತೊಳೆದಿಟ್ಕೊಂಡು ಬಟ್ಟೆ ಹತ್ರ ಒರೆಸ್ಕೊಂಡು ಮತ್ತೆ ಜೋಡಿಸೋದು.
ಎಲ್ಲ ಕ್ಲೀನ್ ಮಾಡಾದಮೇಲೆ ಒಂದು ಕಾಟನ್ ಬಟ್ಟೆ ತೋರಿಸ್ಕೊಂಡಾದ್ಮೇಲೆ ಮತ್ತೆ ಎಲ್ಲನೂ ವಾಪಸ್ ಫಿಕ್ಸ್ ಮಾಡೋದು ಎಲ್ಲ ಬಾಡಿ ಪಾರ್ಟ್ಸು. ಆ್ಯಂಡ್ ನಿಮಗೆ ಇನ್ನೊಂದು ರಿಕ್ವೆಸ್ಟು, ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ. ಆ್ಯಂಡ್ ನಾನು ನಿಮಗೆ ಇಲ್ಲಿ ಇನ್ನೊಂದು ಟಿಪ್ ತೋರಿಸ್ತಾ ಇದ್ದೀನಿ. ಈ ಫ್ರಿಜ್ ಪ್ಲೇಟ್ಸ್ ಇರುತ್ತಲ್ಲ, ಈ ಪ್ಲೇಟ್ಸ್ಗೆ ಈ ಥರ ರ್ಯಾಪರ್ಸ್ ಬರುತ್ತಲ್ಲ, ಈ ರ್ಯಾಪರ್ಸ್ ಹಾಕ್ಕೊಳ್ಳಿ. ಸೊ ನಿಮಗೆ ಈ ಫ್ರಿಜ್ ಪ್ಲೇಟ್ಸು ಬೇಗ ಕೊಳೆ ಆಗಲ್ಲ. ಈಗ ಏನು ಬಿದ್ದರೂ ಎಲ್ಲನೂ ಈ ಪ್ಲೇಟ್ಸ್ ಮೇಲೆ ಬಿದ್ದಿರುತ್ತೆ. ನಾವು ಜಸ್ಟ್ ಕವರ್ ತೊಗೊಂಡು ಬಿಸಾಗಿ ನಾವು ಮತ್ತೆ ಬೇರೆ ಕವರ್ ಹಾಕ್ಕೊಳ್ಬೋದು. ಇಲ್ಲ ನಿಮ್ಗೆ ಈ ಥರ ಕವರ್ ಬೇಡ ಅಂದ್ರೂ ಪರ್ಮನೆಂಟ್ ಸೊಲ್ಯೂಷನ್ ಅಂದರೆ ನಿಮ್ಗೆ ಆನ್ಲೈನಲ್ಲಿ ಎಲ್ಲನೂ ಫ್ರಿಜ್ ಡೋರ್ ಮ್ಯಾಟ್ಸು ಸಿಗುತ್ತೆ. ಫ್ರಿಜ್ ಮ್ಯಾಟ್ಸ್ ಅಂತ ಇಲ್ಲ ಫ್ರಿಜ್ ಡೋರ್ ಮ್ಯಾಟ್ಸ್ ಈ ಥರ ಸರ್ಚ್ ಮಾಡಿದರೆ ನಿಮ್ಗೆ ಈಸಿಯಾಗಿ ಸಿಗುತ್ತೆ. ಎಲ್ಲ 200 ರೇಂಜಲ್ಲೂ ಬರುತ್ತೆ. ಸೊ ನೀವು ಬೇಕಿದ್ರೆ ಅದನ್ನು ಯೂಸ್ ಮಾಡ್ಬೋದು. ಸೊ ಇನ್ನು ಅದಾದಮೇಲೆ ಎಲ್ಲ ಎಲ್ಲ ಬಾಡಿ ಪಾರ್ಟ್ಸ್ ಫಿಕ್ಸ್ ಮಾಡಿದ್ಮೇಲೆ ಆ್ಯಸ್ ಯೂಶ್ವಲ್ ಸೇಮ್ ನಾವು ಎಲ್ಲ ಫ್ರಿಜ್ ಐಟಮ್ಸ್ನ ಒಳಗಡೆ ಇಟ್ಕೊಳೋದು. ಆ್ಯಂಡ್ ನಾನು ನಿಮ್ಗೆ ಇಲ್ಲೊಂದು ಟಿಪ್ ಕೊಡೋಣ ಅಂದ್ಕೊತಾ ಇದ್ದೀನಿ. ಒಂದು ಕಪ್ಪಲ್ಲಿ ಬೇಕಿಂಗ್ ಸೋಡಾ ತೊಗೊಂಡು ಫ್ರಿಜ್ಜಲ್ಲಿ ಒಂದು ಕಾರ್ನರಲ್ಲಿ ಇಟ್ಕೊಳ್ಳಿ. ಸೊ ಈ ಥರ ಇಟ್ಕೊಳೋದ್ರಿಂದ ಫ್ರಿಜ್ ಸ್ಮೆಲ್ ಬರಲ್ಲ. ಇನ್ನೊಂದು ಟಿಪ್ ಏನಂದರೆ, ನಾವು ಬಿರಿಯಾನಿ ಮಸಾಲ ಈ ಥರ ಪ್ಯಾಕೆಟ್ಸ್ ಯೂಸ್ ಮಾಡಿರ್ತೀವಲ್ಲ ಕಟ್ ಮಾಡಿರೋದು, ಅದನ್ನು ಒಂದು ಬಾಕ್ಸಲ್ಲಿ ಇಟ್ಕೊಂಡು ಇಟ್ಕೊಳ್ಳಿ. ಸೊ ಒಂದು ವೇಳೆ ಪ್ಯಾಕೆಟ್ನಿಂದ ಏನಾದರೂ ಕೆಳಗಡೆ ಬಿದ್ದರೂ ಕೊಳೆ ಆಗಲ್ಲ, ಜಸ್ಟ್ ಬಾಕ್ಸ್ ಮಾತ್ರ ತೊಳೆದು ಇಟ್ಕೊಂಡ್ರೆ ಆಯಿತು, ಫ್ರಿಜ್ಜೆಲ್ಲ ಕ್ಲೀನ್ ಮಾಡೋ ಅವಶ್ಯಕತೆ ಇರಲ್ಲ. ನಾನು ನಿಮಗೆ ಇಲ್ಲಿ ಇನ್ನೊಂದು ಟಿಪ್ ಏನು ಕೊಡ್ತಾ ಇದ್ದೀನಿ ಅಂದರೆ, ಒಂದು ವೇಳೆ ನಿಮ್ಮದು ಫ್ರಿಜ್ ಕಿಚನ್ ಒಳಗಡೆ ಇಲ್ಲ ಅಂದರೆ, ಹೊರಗಡೆ ಇದೆ ಅಂದರೆ, ನಾವು ಎವ್ರಿ ಟೈಮ್ ಅಡುಗೆ ಮಾಡಬೇಕಂದ್ರೆ ಕೊತ್ತಂಬರಿ ಬಾಕ್ಸು, ಕರಿಬೇವು ಬಾಕ್ಸು, ಗ್ರೀನ್ ಚಿಲ್ಲಿ ಬಾಕ್ಸ್ ಈ ಥರ ಸಪ್ರೇಟ್ ತೊಗೊಂಡೋಗ್ಬೇಕಾಗುತ್ತೆ. ಸೊ ಅದ್ರ ಬದಲು ನೀವು ಏನು ಮಾಡಿ ಅಂದರೆ, ಒಗ್ಗರಣೆ ಡಬ್ಬ ಇಲ್ಲ ಮಸಾಲೆ ಡಬ್ಬ ಬರುತ್ತಲ್ಲ ಅದರೊಳಗಡೆ ಒಂದೇ ಬಾಕ್ಸ್ ಒಳಗಡೆ ನೀವು ಡಿಫ್ರೆಂಟ್ ಸೆಕ್ಷನ್ ವೈಸು ಕರಿಬೇವು ಕೊತ್ತಂಬರಿ ಇಟ್ಕೊಂಡ್ರೆ ನಾವು ಅಡುಗೆ ಮಾಡುವಾಗ ಜಸ್ಟು ಒಂದು ಬಾಕ್ಸ್ ತಗೊಂಡೋದ್ರೆ ಆಯಿತು, ತುಂಬ ಈಸಿಯಾಗಿ ಇರುತ್ತೆ. ನಾನು ನಿಮ್ಗೆ ಇವತ್ತು ಅದನ್ನು ತೋರ್ಸೋಕ್ಕಾಗ್ತಾಯಿಲ್ಲ, ನಂದೆಲ್ಲನೂ ಖಾಲಿ ಆಗಿರೋದ್ರಿಂದ ನಾನು ಆ ಬಾಕ್ಸ್ ನಿಮ್ಗೆ ತೋರಿಸಿಲ್ಲ. ಬಟ್ ನಿಮ್ಗೆ ಅದು ನೋಡಬೇಕಂದ್ರೆ ನಾನು ಕಿಚನ್ ಟಿಪ್ಸ್ ವೀಡಿಯೋದಲ್ಲಿ ಶೇರ್ ಮಾಡಿದ್ದೀನಿ, ಅದನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಶೇರ್ ಮಾಡಿರ್ತೀನಿ. ನೀವು ಬೇಕಿದ್ದರೆ ಚೆಕ್ ಮಾಡಿ ಐಡಿಯಾ ಬೇಕು ಅಂದರೆ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಬಾಯ್.